ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎರಡು ಸಾವಿರದ ಇಪ್ಪತ್ತನೇ ವರ್ಷ ಇನ್ನೇನು ಮುಗಿಯುತ್ತಿದ್ದು ಇದೀಗ ಇನ್ನಷ್ಟು ಕೆಟ್ಟದಾಗಿದೆ ಅಂತ ಹೇಳಬಹುದು ಅದರಲ್ಲೂ ಮೇಘನರಾಜ್ ಕುಟುಂಬಕ್ಕಂತೂ ಎರಡ್ ಸಾವಿರದ ಇಪ್ಪತ್ತರಷ್ಟು ಕೆಟ್ಟ ವರ್ಷ ಮತ್ತೊಂದಿಲ್ಲ ಈಗಾಗಲೇ ಸರ್ಜಾ ಅವರನ್ನ ಕಳೆದುಕೊಂಡು ನೋವಿನಲ್ಲಿದ್ದ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ ಹೌದು ಚಿರು ಇಲ್ಲವಾದ ದಿನದಿಂದಲೂ ಮೇಘನ ರಾಜ್ ಅವರಿಗೆ ಆಸರೆಯಾಗಿ ನಿಂತಿದ್ದ ಮೇಘನರಾಜ್ ಅವರ ತಾಯಿ ಪ್ರಮೀಳಾ ಅವರಿಗೆ ಕೊರೋನಾ ಒಕ್ಕರಿಸಿದೆ ಅಯ್ಯೋ ಪ್ರಮೀಳಾ ಜೋಶ್ ಅವರಿಗೆ ಕೊರೋನಾನ ಹಾಗಿದ್ರೆ ಅವರ ಜೊತೆಯೇ ಇದ್ದಂಥ ಮೇಘನಾ ಹಾಗೂ ಅವರ ಮಗುವಿನ ಕತೆ ಏನಾಗಿರಬೇಡ ಏನಿತು ಸುದ್ದಿ ಮೇಘನಾ ಹಾಗೂ ಅವರ ಮಗುವಿನ ರಿಪೋರ್ಟ್ ಏನಾಗಿದೆ ನೋಡೋಣ ಬನ್ನಿ ನೋಡುವ ಮುನ್ನ ಈಗಾಗಲೇ ಕಷ್ಟದಲ್ಲಿ ನೊಂದಿರುವ ಮೇಘನ ರಾಜ್ ಕುಟುಂಬಕ್ಕೆ ಮತ್ತೊಂದು ಕಷ್ಟ ಕೊಡುವುದು ಬೇಡ ಎಂದು ಹಾಗೆ ಪ್ರಮೀಳಾ ಜೋಯೇಶ್ ಬೇಗ ಗುಣಮುಖರಾಗಿ ಮನೆಗೆ ವಾಪಸ್ಸಾಗಲಿ ಅಂತ ನೀವು ಕೂಡ ಕೇಳಿಕೊಳ್ಳುವುದಾದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಕಳೆದ ಐದಾರು ತಿಂಗಳಿನಿಂದ ನೋವಿನಲ್ಲಿದ್ದ ಮೇಕನರಾಜ್ ಕುಟುಂಬ ಈಗಷ್ಟೇ ಮಗುವಿನ ಆಗಮನದಿಂದ ಖುಷಿಯಲ್ಲಿತ್ತು ಇನ್ನೇನು ಸುಧಾರಿಸಿಕೊಳ್ಳುವ ಭರವಸೆಯಲ್ಲಿತ್ತು ಅಷ್ಟರಲ್ಲೇ ಇದೀಗ ಕನ್ನಡದ ಹಿರಿಯ ನಟಿ ಮೇಘನರಾಜ್ ಅವರ ತಾಯಿ ಪ್ರಮೀಳಾ ಜೋಶಾಯವರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಭಾನುವಾರ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಪ್ರಮೀಳಾ ಜೋಯೇಶ್ ಅವರಿಗೆ ಕೊರೋನಾ ರೋಗದ ಲಕ್ಷಣಗಳು ಕಂಡುಬಂದ ಹಿನ್ನೆಲೆ ಪರೀಕ್ಷೆಗೆ ಒಳಗಾಗಿದ್ರು ಈ ವೇಳೆ ವರದಿಯಲ್ಲಿ ಪಾಸಿಟಿವ್ ಬಂದಿದ್ದು ಮುಂಜಾಗ್ರತೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರಮೀಳಾ ಅವರ ವರದಿ ಪಾಸಿಟಿವ್ ಬಂದ ನಂತರ ಮೇಘನಾ ತುಂಬಾ ಕಂಗಾಲಾಗಿದ್ರು ಎಲ್ಲಿ ನನಗೂ ಮತ್ತು ಮಗುವಿಗೂ ಈ ಮಹಾಮಾರಿ ಒಕ್ಕರಿಸುತ್ತೋ ಅಂತ ಆತಂಕದಲ್ಲಿದ್ದರು ಆ ನಂತರ ಮೇಘನರಾಜ್ ಹಾಗೂ ಪ್ರಮೀಳಾ ಅವರ ಗಂಡ ಮತ್ತು ಹಿರಿಯ ನಟ ಸುಂದರಾಜ್ ಅವರು ಕೂಡ ಕೊರೋನಾ ಪರೀಕ್ಷೆಗೆ ಒಳಗಾಗಿದ್ದು ಸದ್ಯ ದೇವರ ದಯೆಯಿಂದ ಇವರಿಬ್ಬರ ವರದಿ ನೆಗೆಟಿವ್ ಬಂದಿದೆ ಈ ವೇಳೆ ಮೇಘನಾ ಅವರಿಗೆ ಪಾಸಿಟಿವ್ ಬಂದಿದ್ದರೆ ಪಾಪ ಆ ಮಗುವಿಗೂ ಕೊರೋನಾ ಟೆಸ್ಟ್ ಮಾಡಿಸಬೇಕಾಗಿತ್ತು ದೇವರ ದಯೆಯಿಂದ ಆ ಚಿಂತೆ ದೂರಾಗಿದೆ ಈಗ ಪ್ರಮೀಳಾ ಅವರ ಆರೋಗ್ಯ ಉತ್ತಮವಾಗಿದ್ದು ಕೊರೋನಾ ನೆಗೆಟಿವ್ ಆದ ನಂತರ ಡಿಸ್ಚಾರ್ಜ್ ಆಗಲಿದ್ದಾರೆ ಈ ಹಿಂದೆ ಮೇಘನಾ ಅವರ ಮೈದುನ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಅವರಿಗೂ ಕೊರೋನಾ ತಗುಲಿತ್ತು ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತರಷ್ಟು ಕೆಟ್ಟ ವರ್ಷ ಮತ್ತೊಂದಿಲ್ಲ ಅಲ್ವಾ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ